ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ಕಂದಾ ಬ್ಲಾಗ್ ಸ್ನ್ಯಾಕ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಗೋಧಿ ಹಿಟ್ಟಿನ ನಾಚೋಸ್ ಅಥವಾ ಗೋಧಿ ಹಿಟ್ಟಿನ ಸ್ನ್ಯಾಕ್ಸ್ ಸಂಜೆ ಟೀ ಟೈಮ್ಗೆ ತುಂಬ ಚೆನ್ನಾಗಿರುತ್ತೆ ಒಂದು ಕಪ್ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಕಾಳು ಮೆಣಸಿನ ಪುಡಿ ಹಾಕಿದ್ದೀನಿ ಉಪ್ಪು ಇದ್ದೀನಿ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಎಳ್ಳು ಜೀರಿಗೆ ಜೀರಿಗೆ ಇದು ಬ್ಲ್ಯಾಕ್ ಅಂತಾರಲ್ಲ ಅದು ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದರಿಂದ ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ಟೀ ಸ್ಪೂನಷ್ಟು ಇದೆಲ್ಲ ನಿಮಗೆ ಎಷ್ಟು ಹದ ನೋಡ್ಕೊಂಡು ಹಾಕೋಬೋದು ಇಷ್ಟೇ ಹಾಕ್ಬೇಕಂತೇನಿಲ್ಲ ಒಣದಾಗಿ ಹಾಗೆ ಕಲಸಿ ನೋಡಬೇಕು ಮುಟ್ಟಿಗೆ ಕಟ್ಟಿ ನೋಡಿದ್ರೆ ಚೆನ್ನಾಗಿದೆ ಹದ ಅಂತ ಗೊತ್ತಾಗುತ್ತೆ ಆವಾಗ ನೀರು ಹಾಕಿ ಕಲಿಸೋದು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಸಿ ಗಟ್ಟಿಯಾಗಿ ಇದನ್ನು ನೋಡಿಕೊಂಡು ನೀರು ಹಾಕಿ ಹಾಕಿ ಗಟ್ಟಿಯಾಗಿ ಕಲಸಿ ಜಾಸ್ತಿ ನೀರು ಹಾಕಿದರೆ ಮೆತ್ತಗಾಗೋದ್ರಿಂದ ಅದು ಎಣ್ಣೆನೂ ಜಾಸ್ತಿ ಎಳೆಯುತ್ತೆ ಬೇಗ ಕ್ರಿಸ್ಪಿ ಆಗಲ್ಲ ಗೋಧಿ ಹಿಟ್ಟಲ್ವ ಅದಕ್ಕೆ ಅದನ್ನು ಚೆನ್ನಾಗಿ ಇದ್ದೀನಿ ನಾದ್ಬಿಟ್ಟು ಒಂದು ಹತ್ತು ನಿಮಿಷ ಹಾಗೇ ರೆಸ್ಟ್ ಮಾಡೋಕ್ಕೆ ಇದ್ದೀನಿ ನಾನು ಹತ್ತು ನಿಮಿಷ ಆದ ತಕ್ಷಣ ಮತ್ತೊಂದು ಸಲ ನಾತ್ತೀನಿ ನಾನು ಚೆನ್ನಾಗಿ ನಾದ್ಬಿಟ್ಟು ಲಟ್ಸೋಕ್ಕೆ ಚೆನ್ನಾಗಿರುತ್ತೆ ಇದನ್ನು ನೀವು ದೀಪಾವಳಿಗೆ ಕೂಡ ಸ್ನ್ಯಾಕ್ಸ್ ಮಾಡ್ತೀರಲ್ವ ಅದರ ಜೊತೆ ಇದನ್ನು ಒಂದು ಮಾಡ್ಕೋಬೋದು ಚೆನ್ನಾಗಿರುತ್ತೆ ನಾನು ಸ್ವಲ್ಪನೇ ತೋರಿಸ್ತಾ ಇದ್ದೀನಿ ಅದಕ್ಕೆ ಅದನ್ನು ಎರಡು ಭಾಗ ಮಾಡ್ಕೊಂಡಿದ್ದೀನಿ ಲಟ್ಸೋಕ್ಕೆ ಉಂಡೆ ಎಲ್ಲ ಮಾಡಿಕೊಂಡು ಯಾರಾದರೂ ಗೆಸ್ಟ್ ಬರ್ತಾ ಬರ್ತಾಯಿದ್ದಾರೆ ಅಂತಂದಾಗ ಕೂಡ ಮಾಡಿದರೆ ಚೆನ್ನಾಗಿರುತ್ತೆ ಮಕ್ಕಳು ಆಟ ಆಡ ಬಂದಾಗ ಕೂಡ ಮಾಡಿಕೊಟ್ರೆ ಇಷ್ಟಪಡ್ತಾರೆ ಹೆಲ್ತಿ ಎಲ್ದಿ ಕೂಡ ಇದನ್ನು ಲಟ್ಸ್ತಾ ಇದ್ದೀನಿ ಕಬ್ಜೀರಿಗೆ ಹಾಕಿದ್ದೀನಿ ನಾನು ಬ್ಲ್ಯಾಕ್ ಅಂತ ಸಿಗುತ್ತೆ ಅದರ ರುಚಿನೇ ಬೇರೆ ಬಂದ್ಬಿಡುತ್ತೆ ಇದು ನೋಡಿ ಅದೊಂದೇ ಮಿಕ್ಸ್ ಮಾಡೋದ್ರಿಂದ ಬೇರೆ ಎಲ್ಲ ನಾರ್ಮಲ್ ಆಗಿರೋದೆ ಎಲ್ಲರೂ ಕಲಿಸುವಂಥದ್ದೇ ಅದರಲ್ಲಿ ಇದು ಹಾಕೋದ್ರಿಂದ ತುಂಬ ಚೆನ್ನಾಗಿ ನಾಚೋಸ್ ಥರ ಟೇಸ್ಟ್ ಬಂದ್ಬಿಡುತ್ತೆ ಆಟೋಮೆಟಿಕ್ಕಾಗಿ ಲಟ್ಸೋದಾಯಿತು ಒಂದು ಅದಕ್ಕೆ ಇವಾಗ ನಾನು ಕಟ್ ಮಾಡ್ತಾಯಿದ್ದೀನಿ ಅದನ್ನು ಇದು ನಾರ್ಮಲ್ ಶಂಕರಪಾಳಿ ಥರ ಕಟ್ ಮಾಡೋದು ಬೇಡ ನಾಚೋಸ್ ಥರ ಸ್ಟೈಲಾಗಿ ಕಟ್ ಮಾಡಿದರೆ ಒಂದು ಸ್ವಲ್ಪ ಅಟ್ರ್ಯಾಕ್ಟಿವ್ ಆಗಿರುತ್ತೆ ಮಕ್ಕಳಿಗೂ ಆಗುತ್ತೆ ನೋಡಿ ಅದನ್ನು ನಾರ್ಮಲಾಗಿ ನಾವು ಸ್ಕ್ವಯರ್ಸ್ ಮಾಡ್ಕೊಂಡಿದ್ದೀವಿ ಅದಕ್ಕೆ ಸ್ಕ್ವಯರ್ ಅಂತನಲ್ಲ ಇದಕ್ಕೆ ರೆಕ್ಟ್ಯಾಂಗಲ್ ಥರ ಮಾಡಿಕೊಂಡು ಸ್ವಲ್ಪ ಸ್ಕ್ವಯರ್ನ ಸ್ವಲ್ಪ ದೊಡ್ಡ ಭಾಗ ಮಾಡಿಕೊಂಡು ಅದಕ್ಕೆ ಅಡ್ಡ ಕತ್ ಕಟ್ ಮಾಡಿದ್ರೆ ಏನಾಗುತ್ತೆ ಟ್ರಯಾಂಗಲ್ ಶೇಪಲ್ಲಿ ಇದಾಗುತ್ತೆ ನೋಡೋಕೆ ಅಟ್ರ್ಯಾಕ್ಟಿವ್ ಆಗುತ್ತೆ ಮಕ್ಕಳು ತುಂಬ ಇಷ್ಟಪಡ್ತಾರೆ ಈ ಥರ ಬರುತ್ತೆ ನೋಡಿ ಸ್ವಲ್ಪ ಮೀಡಿಯಮ್ ತಿಕ್ಕಾಗಿದೆ ತುಂಬ ದಪ್ಪನೂ ಬೇಡ ಈ ಥರ ಆಗಿದೆ ನೋಡಿ ನಾನು ಈ ಥರ ಕಟ್ ಮಾಡಿದ್ದೀನಿ ಇವಾಗ ಎಣ್ಣೆಗೆ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲೇ ಕರೆದ್ರೆ ಸಾಕು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದುಬಿಡುತ್ತೆ ಒಂದು ಸಲ ಸ್ಟಾರ್ಟ್ ಮಾಡೋರು ತಿನ್ನೋಕ್ಕೆ ಇಲ್ಲ ಆ ಥರ ಟೇಸ್ಟ್ ಇರುತ್ತೆ ಇದು ನೋಡಿ ಮಾಡಿ ನೋಡಿ ಮೈದಾ ಇಟ್ಟಿಗೆ ಇದಕ್ಕೆ ಏನು ವ್ಯತ್ಯಾಸ ಅಂತ ನಿಮಗೆ ಗೊತ್ತಾಗುತ್ತೆ ಆಗ ಇದನ್ನು ಮಕ್ಕಳು ದೊಡ್ಡವರು ಅಂತೇನಿಲ್ಲ ಏನಿಲ್ಲ ಎಲ್ಲರೂ ತಿನ್ಬೋದು ಶುಗರ್ನು ಗೋಧಿ ಹಿಟ್ಟು ಒಳ್ಳೆಯದಲ್ವ ಅದರಿಂದ ಗೋಧಿ ಹಿಟ್ಟಿಂದ ಮಾಡಿರೋದ್ರಿಂದ ಬೇಗನೂ ಆಗುತ್ತೆ ಚೆನ್ನಾಗೂ ಇರುತ್ತೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇದು ನಾರ್ಮಲ್ ಏನು ಬೇರೆ ಆಗುತ್ತೆ ಟೇಸ್ಟು ಇದು ಇದೇ ಬೇರೆ ಟೇಸ್ಟ್ ಇರುತ್ತೆ ಇದನ್ನು ನೀವು ಟೊಮೊಟೊ ಕೆಚಪ್ ಅಥವಾ ಮಯೋನೀಸ್ ಜೊತೆ ಕೂಡ ತಿನ್ಬೋದು ನೋಡಿ ಕ್ರಿಸ್ಪಿಯಾಗಿದೆ ತಿಕ್ಕಾಗಿದೆ ತುಂಬ ರುಚಿಯಾಗಿರುತ್ತೆ ನೀವು ಮಾಡ್ಕೊಂಡು ತಿಂದು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಖಂಡಿತ ಮರೀಲೇಬೇಡಿ ಈ ದೀಪಾವಳಿಗೆ ಖಂಡಿತ ಟ್ರೈ ಮಾಡಿ ನೋಡಿ ಧನ್ಯವಾದಗಳು